ದ್ವಿತೀಯ ಪಿ ಯು ಸಿಯಲ್ಲಿ ಕನ್ನಡವನ್ನು ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ನಾಲ್ಕನೇ ಪಾಠ ಕನ್ನಡವನ್ನು ಕಟ್ಟುವ ಕೆಲಸ ನಾಯಕ್ ಅವರು ಬರೆದಿರುವ ಈ ಪಾಠವನ್ನು ನೋಡೋಣ ಮೊದಲಿಗೆ ಕೃತಿಕಾರರ ಪರಿಚಯ ಮಾಡಿಕೊಳ್ಳೋಣ ಹಾಮಾನ ಎಂದೇ ಪ್ರಸಿದ್ಧರಾಗಿರುವ ಡಾಕ್ಟರ್ ಆರೋಗದ್ದೆ ಮಾನಪ್ಪ ನಾಯಕ್ ಜನಿಸಿದ್ದು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿಯ ಹಾರೋಗದ್ದೆ ಗ್ರಾಮದಲ್ಲಿ ನೋಡಿ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಗ್ರಾಮದಲ್ಲಿ ಹಮಾನ ಅವರು ಜನಿಸಿದ್ದಾರೆ ಇವರ ಕಾಲವು ನೋಡಿ ಹತ್ತೊಂಬತ್ತು ನೂರ ಮೂವತ್ತೊಂದರಿಂದ ಎರಡು ಸಾವಿರದ ಒಂದು ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಮತ್ತು ಗುಲಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ಕಾರ್ಯನಿರ್ವಹಿಸಿದ್ದಾರೆ ನೋಡಿ ಕನ್ನಡ ಅಧ್ಯಯನ ಸಂಸ್ಥೆ ನಿರ್ದೇಶಕರಾಗಿ ಮತ್ತು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಉಪಕುಲಪತಿಗಳಾಗಿ ತುಂಬ ಉತ್ತಮ ಸೇವೆಯನ್ನು ಸ್ನೇಹಿತರು ಸಲ್ಲಿಸಿದ್ದಾರೆ ಇವರ ಕೃತಿಗಳು ಯಾವುವು ಅಂತ ನೋಡೋಣ ಈಗ ಪ್ರಜಾವಾಣಿ ಕನ್ನಡಪ್ರಭ ತರಂಗ ಇತ್ಯಾದಿ ಪತ್ರಿಕೆಗಳಲ್ಲಿ ಅಂಕಣ ಬರಹಗಳು ನೋಡಿ ಡಾಕ್ಟರ್ ಹಮಾನ ಅವರ ಅಂಕಣ ಬರಹಗಳು ತುಂಬ ಪ್ರಸಿದ್ಧವಾದವು ಅಂಕಣ ಬರಹಗಳಿಗೆ ಇವರು ತುಂಬ ಪ್ರಸಿದ್ಧರಾಗಿದ್ದಾರೆ ಹಾವು ಮತ್ತು ಹಣ್ಣು ಇವರ ಹನ್ನೊಂದು ಕಥೆಗಳ ಸಂಗ್ರಹ ನಮ್ಮ ಮನೆಯ ದೀಪ ಇವರ ಪ್ರಸಿದ್ಧ ಕೃತಿ ಸಂಪ್ರತಿ ಸಲ್ಲಾಪ ಸಂಭ್ರಮ ಸಂಗತಿ ಸಂಪಣ ಸೂಲಂಗಿ ಭಾರತದ ಧರ್ಮ ಮುಂತಾದ ನೂರಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಗಮನಿಸಿ ಹೆಚ್ಚು ಇವರ ಕೃತಿಗಳು ಸದಲ್ಲಿದ್ದಾವೆ ಸಕಾರದಲ್ಲಿ ಸಂಪ್ರತಿ ಸಲ್ಲಾಪ ಸಂಭ್ರಮ ಸಂಗತಿ ಸಂಪಣ ಸೂಲಂಗಿ ಈ ರೀತಿಯಾಗಿ ನಿಮಗೆ ನೆನಪಿನಲ್ಲಿ ಇರಲಿಕ್ಕೆ ಅನುಕೂಲಕರ ಆಗಿವೆ ನೋಡಿ ಇನ್ನು ಶ್ರೀಯುತರಿಗೆ ಯಾವ್ಯಾವ ಪ್ರಶಸ್ತಿ ಹಾಗೂ ಗೌರವಗಳು ದೊರೆತಿದಿವೆ ಅಂತ ನೋಡೋಣ ಸಂಪ್ರತಿ ಕೃತಿಗೆ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಇದು ಪತ್ರಿಕೆಗಳಲ್ಲಿ ಬರೆಯುವ ಅಂಕಣ ಬರಹಗಳಿಗೆ ಕೂಡ ಮಾನ್ಯತೆ ಇದೆ ಎಂದು ತೋರಿಸಿಕೊಟ್ಟಂಥ ಕೃತಿ ಇವರು ಬರೆದ ಅಂಕಣ ಬರಹಗಳನ್ನು ಒಂದು ಪುಸ್ತಕವನ್ನು ಪ್ರಕಟಿಸಿದ್ದಾಗ ಈ ಬರಹಗಳು ಎಷ್ಟೊಂದು ಮೌಲ್ಯಯುತವಾಗಿದೆ ಅನ್ನೋದು ಗಮನಿಸಿದ ಸಾಹಿತ್ಯ ಅಕಾಡೆಮಿ ಇದಕ್ಕೆ ಪುರಸ್ಕಾರವನ್ನು ನೀಡಿ ಗೌರವಿಸಿದೆ ರಾಜ್ಯೋತ್ಸವ ಪ್ರಶಸ್ತಿ ಐ ಬಿ ಎಚ್ ಪ್ರಶಸ್ತಿ ಐ ಬಿ ಎಚ್ ಅನ್ನೋದು ತುಂಬ ಪ್ರಸಿದ್ಧವಾದ ಪ್ರಕಾಶನ ಸಂಸ್ಥೆ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಗೌರವ ಪಡೆಯುವುದರೊಂದಿಗೆ ಗಮನಾರ್ಹ ಸೇವೆಯನ್ನು ಸಲ್ಲಿಸಿದ್ದಾರೆ ನೋಡಿ ಅನೇಕ ದಿನಗಳ ಕಾಲ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿ ಶ್ರೀಯುತರು ಸೇವೆಯನ್ನು ಸಲ್ಲಿಸಿದ್ದರೊಂದಿಗೆ ಆ ಹುದ್ದೆಯ ಗೌರವವನ್ನು ಕೂಡ ಹೆಚ್ಚಿಸಿದ್ದಾರೆ ಅಂತ ಹೇಳಬಹುದು ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಮಾಡಿದ ಭಾಷಣವನ್ನು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದ್ದಾರೆ ಈಗ ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ ಸಾಂದರ್ಭಿಕ ವಿವರಣೆಯನ್ನು ಬಯಸುವ ವಾಕ್ಯಗಳು ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರದೆ ಪ್ರಸ್ತುತ ವಾಕ್ಯವನ್ನು ಹಮಾನ ಅವರು ಬರೆದ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯದಿಂದ ಆಯ್ದುಕೊಳ್ಳಲಾಗಿದೆ ಲೇಖಕರು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಭಾಷಣ ಅವರ ಕೈಗೆ ಸಿಕ್ಕಿತು ಅದರಲ್ಲಿ ಕನ್ನಡಿಗರೇ ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈ ಅಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರಿರಿ ನೀವು ಇದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು ಇನ್ನು ಮುಂತಾದ ವಾಕ್ಯಗಳಿದ್ದವು ಇದನ್ನು ಓದುತ್ತಲೇ ಲೇಖಕರು ಕನ್ನಡಕ್ಕೆ ತಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟರು ಅಂದರೆ ಕನ್ನಡದ ಕಾಳಜಿಯನ್ನು ಮತ್ತು ಆಧರಣೆಯನ್ನು ಕನ್ನಡಿಗರೇ ಮಾಡಬೇಕು ಬೇರೆ ದೇಶದವರು ಬೇರೆ ಭಾಗದ ಜನರು ಏಕೆ ಕನ್ನಡ ಕನ್ನಡವನ್ನು ಎತ್ತಿ ಹಿಡಿಯುತ್ತಾರೆ ಆದ ಕಾರಣ ನಾವೇ ನಮ್ಮ ಕನ್ನಡವನ್ನು ಬೆಳೆಸಬೇಕು ಮತ್ತು ಅದು ಉಳಿಯುವಂತೆ ಮಾಡಬೇಕು ಅಂತ ಇರುವ ವಿಚಾರವನ್ನು ಆ ಅಧ್ಯಕ್ಷ ಭಾಷಣದಲ್ಲಿ ಬರೆದಿದ್ದರು ಅದನ್ನು ನೋಡಿ ಲೇಖಕರು ಕನ್ನಡಕ್ಕಾಗಿ ತಮ್ಮನ್ನು ಒಪ್ಪಿಸಿಕೊಂಡು ಬಿಟ್ಟರು ಅಂತ ಹೇಳ್ತಾರೆ ಇಂಗ್ಲಿಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ಹಾಮಾನ ಅವರದಿಂದ ರಚಿಸಲ್ಪಟ್ಟ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವ ಅಧ್ಯಾಯದಿಂದ ಈ ವಾಕ್ಯವನ್ನು ಆಯ್ದುಕೊಳ್ಳಲಾಗಿದೆ ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ಲೇಖಕರ ಲೇಖಕರು ಅಲ್ಲ ಇದು ಲೇಖಕರ ಮಿತ್ರರೊಬ್ಬರು ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕನ್ನಡದ ಅಕ್ಷರಗಳೇ ಕಾಣಿಸುತ್ತಿಲ್ಲವಲ್ಲ ಎಂದು ಪ್ರಶ್ನಿಸಿದಾಗ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡತನವಿಲ್ಲದಿರುವುದರ ಬಗ್ಗೆ ಹಾಮಾನ ಅವರು ವಾಕ್ಯದಂತೆ ಟೀಕಿಸಿದ್ದಾರೆ ಅಂದರೆ ಮೊದಲು ವಿಮಾನ ನಿಲ್ದಾಣದಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಇದ್ದವು ಈಗ ಸ್ವಲ್ಪ ಕನ್ನಡದಲ್ಲಿಯೂ ಕೂಡ ಮಾಡಿದ್ದಾರೆ ಆದರೂ ಕೂಡ ಕನ್ನಡ ಇನ್ನೂ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗಬೇಕಾಗಿದೆ ಆಗ ಇದು ಸ್ವಲ್ಪ ಹಿಂದಿನ ಬರಹ ಆಗ ಹಾಮಾನ್ ಅವರ ಮಿತ್ರರು ಕೇಳ್ತಾರೆ ಏನು ಕನ್ನಡದ ಅಕ್ಷರಗಳು ಕಾಣ್ತಾ ಇಲ್ಲವಲ್ಲ ಅಂತ ಆಗ ಈ ಹಮಾನ್ ಅವರು ಮೇಲ್ನಂತೆ ಹೇಳಿದ್ದಾರೆ ಇಂಗ್ಲೀಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರ್ದೇ ಅಂದರೆ ಒಂದು ವೇಳೆ ಇಂಗ್ಲೀಷು ಹಿಂದಿ ಬರೆದಂಥವರು ವಿಮಾನ ನಿಲ್ದಾಣಕ್ಕೆ ಹೋದರೆ ಅವರಲ್ಲಿ ಅವರು ಯಾವ ರೀತಿ ತಿಳುವಳಿಕೆಯನ್ನು ಪಡಿತಾರೆ ಕೇವಲ ಇಂಗ್ಲೀಷ್ ಹಿಂದಿಯಲ್ಲಿ ಬರೆದಿದ್ದರೆ ಅವ್ರಿಗೆ ಹೇಗೆ ಗೊತ್ತಾಗ್ತದೆ ಆದ ಕಾರಣ ಇಂಗ್ಲೀಷ್ ಹಿಂದಿ ಬಾರದವರು ವಿಮಾನ ಪ್ರಯಾಣ ಮಾಡಬಾರದೆ ಅಂತ ಅವರು ಟೀಕಿಸಿದ್ದಾರೆ ನಾವು ಪ್ರದೇಶಗಳೆಂಬ ಭಾವನೆ ಬರುತ್ತದೆ ಪ್ರಸ್ತುತ ವಾಕ್ಯವನ್ನು ಹವಾಮಾನ ಅವರು ಬರೆದ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ದೆ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಂಥ ಸಂಸ್ಥೆಗಳು ನೋಡಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಸಂಸ್ಥೆಗಳು ಬ್ಯಾಂಕ್ಗಳು ಹೀಗೆ ಕೇಂದ್ರಾಡಳಿತ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪ್ರದೇಶಗಳೆಂಬ ಭಾವನೆ ಬರುತ್ತದೆ ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆ ಆಗುವುದಿಲ್ಲವೋ ಅಲ್ಲಿಯವರೆಗೂ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತವೆ ಎಂದು ಲೇಖಕರು ಎಚ್ಚರಿಸುತ್ತಿದ್ದಾರೆ ಅಂದರೆ ಇಂಥ ಸಂಸ್ಥೆಗಳಲ್ಲಿ ಕೇವಲ ಇಂಗ್ಲೀಷ್ ಮತ್ತು ಹಿಂದಿಯಲ್ಲಿ ಎಲ್ಲ ಬರಗಳು ಇರ್ತದೆ ವ್ಯವಹಾರ ಇಂಗ್ಲೀಷ್ ಮತ್ತು ಹಿಂದಿಯಲ್ಲೇ ಮುಖ್ಯವಾಗಿ ನಡೀತದೆ ಅಲ್ಲಿ ಕನ್ನಡದಲ್ಲಿ ಏನೂ ಇರುವುದಿಲ್ಲ ಆದ್ದರಿಂದ ಈ ಸಂಸ್ಥೆಗಳು ಜನಜೀವನದಿಂದ ದೂರ ಉಳಿತವೆ ಅಂತ ಲೇಖಕರು ಎಚ್ಚರ ವಹಿಸ್ತಾರೆ ಇತ್ತೀಚೆಗೆ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಿದೆ ಕನ್ನಡವು ಕೂಡ ಈ ಸಂಸ್ಥೆಗಳಲ್ಲಿ ಕಾಣ್ತಾ ಇದೆ ಅಂತ ಹೇಳಬಹುದು ನಮ್ಮ ಭಾಷೆಯಲ್ಲೇ ಓದಿದ್ದೆ ಮೈಗೆ ಹತ್ತುವುದು ಈ ವಾಕ್ಯವನ್ನು ಹಮಾನ ಅವರು ಬರೆದ ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಗದ್ಯ ಭಾಗದಿಂದ ಆಯ್ದುಕೊಳ್ಳಲಾಗಿದೆ ಕನ್ನಡ ಮಾಧ್ಯಮವಾಗಬೇಕು ಎಂದರೆ ಇಂಗ್ಲೀಷನ್ನು ಕಲಿಯಬಾರದು ಎಂದಲ್ಲ ನಮ್ಮ ಭಾಷೆಯಲ್ಲಿ ಓದಿದ್ದೇ ಮೈಗೆ ಹತ್ತುವುದು ಆಧುನಿಕ ವಿಜ್ಞಾನವನ್ನು ಕಲಿಯುವುದು ಕಲಿಸುವುದು ನಮ್ಮ ಭಾಷೆಗಳ ಮೂಲಕ ಸಾಧ್ಯವಾಗುವುದಿಲ್ಲ ಎನ್ನುವುದು ಒಂದು ಮೂಢನಂಬಿಕೆ ಇಲ್ಲಿ ನೋಡಿ ಅವರು ಒಂದು ಉದಾಹರಣೆಯನ್ನು ಕೊಡ್ತಾರೆ ನಮ್ಮವರೇ ಆದ ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರನ್ನು ಉದಾಹರಿಸುತ್ತಾರೆ ನೋಡಿ ಶ್ರೇಷ್ಠ ವಿಜ್ಞಾನಿಯಾದಂಥ ಸಿ ಎನ್ ಆರ್ ರಾವ್ ಅವರು ಅಪ್ಪಟವಾಗಿ ಕನ್ನಡದಲ್ಲೇ ಕಲಿತಂತಹ ವಿಜ್ಞಾನಿ ಅವರು ದೊಡ್ಡ ವಿಜ್ಞಾನಿಯಾಗಿ ಅನೇಕ ಸಾಧನೆಯನ್ನು ಮಾಡಿದ್ದಾರೆ ಹೀಗೆ ಮೇಲಿನ ವಾಕ್ಯದ ಮೂಲಕ ಲೇಖಕರು ನಮಗೆ ಬೇಕಾಗಿರುವ ಕನ್ನಡ ಮಾಧ್ಯಮ ಶಿಕ್ಷಣ ಮತ್ತು ಇಂಗ್ಲಿಷ್ ಭಾಷೆಯ ಸಂಬಂಧ ಹೇಗಿರಬೇಕೆಂದು ಹೇಳಿದ್ದಾರೆ ಅಂದರೆ ಇಂಗ್ಲೀಷ್ ಕಲಿಯಬಾರದಂತಲ್ಲ ಆದರೆ ಮುಖ್ಯವಾಗಿ ನಾವು ಕನ್ನಡದಲ್ಲಿ ಕಲಿಯಬೇಕು ಅಂತ ಅವರು ಹೇಳ್ತಾರೆ ಒಂದೊಂದು ಭಾಷೆಯು ಒಂದೊಂದು ವರ ಹಮಾನ ಅವರಿಂದ ಬರೆಯಲ್ಪಟ್ಟ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಇಂಗ್ಲೀಷ್ ಅಷ್ಟೇ ಅಲ್ಲದೆ ಇನ್ನೂ ಹಲವು ಭಾಷೆಗಳು ನಮಗೆ ಬೇಕು ಒಂದೊಂದು ಭಾಷೆಯು ಒಂದೊಂದು ವರ ಒಂದೊಂದು ಜಗತ್ತು ಆದರೆ ಯಾವ ಭಾಷೆ ಬೇಕು ಎನ್ನುವುದು ನಮ್ಮ ಅಗತ್ಯವನ್ನು ಅನುಸರಿಸಿದ್ದು ಎಂದು ಹಮಾನ ಭಾಷೆಗಳ ಕುರಿತು ಹೇಳಿದ್ದಾರೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ನೋಡಿ ಹಮಾನ ಅವರಿಂದ ಬರೆಯಲ್ಪಟ್ಟ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ನಮ್ಮ ಮಕ್ಕಳನ್ನು ಯಾವ ಶಾಲೆಗಳಲ್ಲಿ ಓದಿಸುತ್ತಿದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ಓದುತ್ತಿದ್ದೇವೆ ನಾವು ಯಾವ ಪತ್ರಿಕೆಗಳನ್ನು ತರಿಸುತ್ತಿದ್ದೇವೆ ನಾವು ನೋಡುವುದು ಯಾವ ಸಿನಿಮಾಗಳನ್ನು ನಮ್ಮ ಶಾಲೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ನಮ್ಮ ಮನೆಯ ಬೋರ್ಡು ಯಾವ ಭಾಷೆಯಲ್ಲಿದೆ ಮುಂತಾದ ಪ್ರಶ್ನೆಗಳನ್ನು ಕೇಳಿಕೊಂಡು ಅವುಗಳಿಗೆ ಉತ್ತರ ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡವನ್ನು ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಎಂದು ಲೇಖಕರು ವಿವರಿಸಿದ್ದಾರೆ ಅಂದರೆ ಉತ್ತರ ಚುಚ್ಚದಿದ್ದರೆ ಅಂದರೆ ಅರ್ಥ ಏನಂದರೆ ಈಗ ನಮ್ಮ ಮಕ್ಕಳನ್ನು ನಾವು ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸುವುದು ನಾವು ಇಂಗ್ಲಿ ಮನೆಗೆ ಇಂಗ್ಲೀಷ್ ಪತ್ರಿಕೆಗಳನ್ನು ತರಿಸುವುದು ಹಿಂದಿ ಇಂಗ್ಲೀಷ್ ಸಿನಿಮಾಗಳನ್ನು ನೋಡುವುದು ನಮ್ಮ ಮನೆಯ ಬೋರ್ಡೇ ಇಂಗ್ಲೀಷ್ನಲ್ಲಿದೆ ಅಂತಂದರೆ ನಾವು ಕನ್ನಡದ ಬಗ್ಗೆ ಮಾತನಾಡಲಿಕ್ಕೆ ಯಾವುದೇ ಯೋಗ್ಯತೆ ನಮಗೆ ಇಲ್ಲ ಅಂತ ನಾವು ಕನ್ನಡವನ್ನು ಆಧರಿಸಿದರೆ ನಾವು ನಮ್ಮ ಮಕ್ಕಳನ್ನು ಕನ್ನಡ ಶಾಲೆ ಓದಿಸಿದರೆ ಕನ್ನಡ ಪತ್ರಿಕೆಗಳನ್ನು ಓದಿದರೆ ನಮ್ಮ ಮನೆಯ ಬೋರ್ಡು ಇತ್ಯಾದಿಗಳು ಕನ್ನಡದಲ್ಲಿದ್ದರೆ ನಾವು ಕನ್ನಡ ಸಿನಿಮಾಗಳನ್ನು ನೋಡ್ತಾ ಇದ್ದರೆ ನಾವು ಕನ್ನಡಗಳ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆಯನ್ನು ಗಳಿಸಿಕೊಂಡಿದ್ದೇವೆ ಎನ್ನುವುದನ್ನು ಲೇಖಕರು ವಿವಸ್ ವಿವರಿಸ್ತಾರೆ ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಆಮಾನ ಅವರಿಂದ ಬರೆಯಲ್ಪಟ್ಟ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ನಾವು ಬರೆಯುವ ಕಾಗದ ಪತ್ರಗಳಲ್ಲಿ ಎಷ್ಟು ಭಾಗ ಕನ್ನಡ ನಮ್ಮ ಮಕ್ಕಳ ಶಿಕ್ಷಣ ಯಾವ ಮಾಧ್ಯಮದ್ದು ನಾವು ಓದುವ ಪತ್ರಿಕೆ ನೋಡುವ ಸಿನಿಮಾ ಮನೆಯ ಬೋರ್ಡು ಲೆಟರ್ ಹೆಡ್ ಲಗ್ನ ಪತ್ರಿಕೆ ಬರೆಯುವ ಚಕ್ಕುಗಳು ಇವೆಲ್ಲವುಗಳು ಕನ್ನಡದಲ್ಲಿವೆ ಎಂದು ನೂರು ಪ್ರಶ್ನೆಗಳನ್ನು ನಾವು ಕೇಳಿಕೊಳ್ಳಬೇಕು ಅವುಗಳ ಉತ್ತರ ಚುಚ್ಚದಿದ್ದರೆ ಮಾತ್ರ ನಾವು ಕನ್ನಡ ಕುರಿತು ಮಾತನಾಡಲು ಯೋಗ್ಯತೆ ಗಳಿಸಿಕೊಂಡಿದ್ದೇವೆ ಎಂಬ ಅರ್ಥ ಎಂದು ಅರ್ಥ ಕನ್ನಡಿಗರು ಮೊದಲು ಕನ್ನಡಿಗರಾಗಿರಬೇಕು ಎನ್ನುವ ಈ ಮೇಲಿನ ವಾಕ್ಯದೊಂದಿಗೆ ಕನ್ನಡದ ಮಹಿಮೆಯನ್ನು ಲೇಖಕರು ರೂಪಿಸಿದ್ದಾರೆ ನಿರೂಪಿಸಿದ್ದಾರೆ ಈ ಒಂದು ಅಂಕದ ಪ್ರಶ್ನೆಗಳು ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಎ ಆರ್ ಕೃಷ್ಣಶಾಸ್ತ್ರಿಗಳು ಎಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಎ ಆರ್ ಕೃಷ್ಣಶಾಸ್ತ್ರಿಗಳು ಹೈದರಾಬಾದಿನಲ್ಲಿ ನಡೆದ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಯಾವುದು ನಮ್ಮ ದೇಶದಲ್ಲಿ ಖಿಲವಾಗಿ ಹೋದ ಧರ್ಮ ಬೌದ್ಧ ಧರ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸುತ್ತಿರುವ ಭಾಷೆಗಳಾವುವು ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿವೆ ಯಾವ ಮರ್ಯಾದೆಯನ್ನು ನಾವು ಮೀರಬಾರದು ಯಾವ ಯಾವ ಭಾಷೆಗೆ ಯಾವ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ಏನಾಗುತ್ತಾರೆ ಸ್ಥಳೀಯ ಭಾಷೆ ಕಲಿಯದ ಅನ್ಯ ಭಾಷಿಕರು ದ್ವೀಪಜೀವಿಗಳಂತೆ ಆಗುತ್ತಾರೆ ಅಂದರೆ ಅವರೇ ಒಂದು ಪ್ರತ್ಯೇಕವಾಗಿ ಬದುಕಬೇಕಾಗ್ತದೆ ಅವರಿಗೆ ಯಾವುದೇ ಒಂದು ಇಲ್ಲಿನವರ ಜೊತೆಗೆ ಸಂಪರ್ಕ ಹೆಚ್ಚಿನ ಸಂಪರ್ಕ ಇಲ್ಲದ ಹಾಗೆ ಅವರೊಂಥರ ಸಪ್ರೇಟಾಗಿ ಪ್ರತ್ಯೇಕವಾಗಿ ದ್ವೀಪಗಳಲ್ಲಿ ಇರುವಂತೆ ಬದುಕಬೇಕಾಗ್ತದೆ ಅಂತ ಲೇಖಕರು ಹೇಳ್ತಾರೆ ಯಾವುದು ನಮ್ಮ ಮೈಗೆ ಹತ್ತುವುದು ನಮ್ಮ ಭಾಷೆಯಲ್ಲಿ ಓದಿದ್ದೇ ನಮ್ಮ ಮೈಗೆ ಹತ್ತುವುದು ಕನ್ನಡದ ಮೂಲಕ ಕಲಿತ ಶ್ರೇಷ್ಠ ವಿಜ್ಞಾನಿ ಆದವರು ಯಾರು ಕನ್ನಡದ ಮೂಲಕ ಕಲಿತು ಶ್ರೇಷ್ಠ ವಿಜ್ಞಾನಿ ಆದವರು ಡಾಕ್ಟರ್ ಸಿ ಎನ್ ಆರ್ ರಾವ್ ಅವರು ಭಾಷೆ ಯಾವುದಕ್ಕಿಂತ ದೊಡ್ಡದು ಭಾಷೆ ಬದುಕಿಗಿಂತ ದೊಡ್ಡದು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಯಾರು ತಮ್ಮ ರಾಜ್ಯದಲ್ಲಿ ತಾವೇ ತಬ್ಬಲಿಗಳಾಗುತ್ತಿರುವವರು ಕನ್ನಡಿಗರು ಕನ್ನಡದ ಸಮಸ್ಯೆಗಳಿಗೆ ಪರಿಹಾರ ದೊರಕಿಸಲು ನಾವು ಏನು ಮಾಡಬೇಕು ಪ್ರತಿಯೊಬ್ಬ ಕನ್ನಡಿಗನು ಪ್ರತಿಯೊಂದು ಅಂಗಲದಲ್ಲಿಯೂ ಕನ್ನಡಿಗನಾಗಿರಬೇಕು ಇಲ್ಲಿಗೆ ಈ ಒಂದು ವಾಕ್ಯದ ಉತ್ತರಗಳು ಮುಗಿದವು ಇನ್ನು ಎರಡು ವಾಕ್ಯದ ಉತ್ತರ ಎರಡು ಅಂಕಗಳ ಪ್ರಶ್ನೆಗಳು ಇತ್ಯಾದಿಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡೋಣ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಾವು ಮಾಡುವ ವಿಡಿಯೋಗಳನ್ನು ತಪ್ಪದೆ ನೋಡಿ ನಿಮ್ಮ ಗೆಳೆಯರಿಗೂ ಕೂಡ ತಿಳಿಸಿ ಎಲ್ಲ ವಿದ್ಯಾರ್ಥಿಗಳಿಗೂ ವಂದನೆಗಳು